ಅಂಪೈರ್ ಮೇಲೆ ಜಗಳ ಮಾಡಲು ಹೋದ ನಮ್ಮ ರಾಹುಲ್ ದ್ರಾವಿಡ್. ರಾಹುಲ್ ದ್ರಾವಿಡ್ ಅವರು ಈ ರೀತಿಯಾದ ಮನುಷ್ಯ ಅಲ್ಲ, ಆದರೆ ಅಂಪೈರ್ ಮೇಲೆ ರೋಚ್ ಗೆದ್ದಿದ್ದಾರೆ ಅಂತ ಹೇಳ್ಬೋದು, ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಎರಡನೇ ಟಿ ಟ್ವೆಂಟಿ ಪಂದ್ಯ ಮಳೆ ಮುಕ್ತಾಯವಾದ ನಂತರ ಈ ಒಂದು ದೊಡ್ಡ ಘಟನೆ ನಡೆದಿದೆ. ಸೌತ್ ಆಫ್ರಿಕಾ ತಂಡ ಕೂಡ ಬ್ಯಾಟಿಂಗ್ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತು, ಆಗ ಒಂದು ಡ್ರಿಂಕ್ಸ್ ಬ್ರೇಕ್ ಬಂತು. ಅಲ್ಲಿ ಅಂಪೈರ್ ಮೇಲೆ ರೊಚ್ಚಿ ಗೆದ್ದಿದ್ದಾರೆ ನಮ್ಮ ರಾಹುಲ್ ದ್ರಾವಿಡ್ ಅವರು. ಪಿಚ್ಚು ಸಖತ್ ವೆಟ್ಟಾಗಿದೆ, ನೀವು ಕರೆಕ್ಟಾಗಿ ಕ್ಲೀನ್ ಮಾಡಿಲ್ಲ, ಕರೆಕ್ಟಾಗಿ ರೋಲ್ ಮಾಡಿಲ್ಲ, ನಮ್ಮ ಆಟಗಾರರಿಗೆ ಆಡೋದು ತುಂಬ ಕಷ್ಟ ಈ ಒಂದು ಪಿಚ್ ಮೇಲೆ ಅಂತ ಅಂಪೈರ್ ಮೇಲೆ ಜಗಳ ಹಾಕೋದಕ್ಕೆ ಹೋಗಿದ್ದಾರೆ. ಹಾಗೆಯೇ ಅಂಪೈರ್ ಮೇಲೆ ಗರಮ್ಮು ಕೂಡ ಆಗಿದೆ. ಅಂದರೆ ನೆಲನ ಮುಟ್ಟಿ ನೋಡ್ತಾರೆ, ಸಖತ್ ವೆಟ್ಟಾಗಿರುತ್ತೆ, ಬೌಲರ್ಗಳು ಬೌಲಿಂಗ್ ಮಾಡೋದು ತುಂಬ ಕಷ್ಟ, ಗ್ರಿಪ್ ಮಾಡೋದು ತುಂಬ ಕಷ್ಟ. ರಾಹುಲ್ ದ್ರಾವಿಡ್ ಅವರು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ, ಅಸಮಾಧಾನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಅಂಪೈರ್ ಮೇಲೆ ಜಗಳ ಕೂಡ ಆಡಿದ್ರು ಭಾರತ ತಂಡದಗೋಸ್ಕರ. ಆದರೆ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯ ಗೆದ್ದಿದ್ದು ಸೌತ್ ಆಫ್ರಿಕಾ ತಂಡ, ಪಿಚ್ಚು ವರ್ಸ್ಟ್ ಆಗಿತ್ತು ಅದಕ್ಕೆ ಗೆದ್ದಿದ್ದಾರೆ.